ಎಲ್ಲ ವೀಕ್ಷಕರಿಗೆ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆದರದ ಸ್ವಾಗತ. ನೋಡಿ, ಮತ್ತೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೀವು ಆಲ್ರೆಡಿ ಮೇಲ್ಗಡೆ ತಮ್ಮೇಲೆ ನೋಡಿರ್ತೀರ, ಅದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡೋದು. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ವೀಕ್ಷಕರೇ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನೊಂದು ದೊಡ್ಡ ರಿಕ್ವೆಸ್ಟು ಏನು ಅಂತಂದರೆ, ಈ ವಿಡಿಯೋನ ನೀವು ಕೊನೆಯವರೆಗೂ ವಾಚ್ ಮಾಡಿ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಲೈಕ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಓಕೆ, ಫ್ರೀ ಬಸ್ ಬೆನ್ನಲ್ಲೇ ಇನ್ನೊಂದು ಉಚಿತ ಯೋಜನೆ, ಜನರ ಹಣ ಉಳಿಸಿದ ರಾಜ್ಯ ಸರ್ಕಾರ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾನೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ಅಂತಂದರೆ ಚಿಕ್ಕ ರಿಕ್ವೆಸ್ಟು, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಓಕೆ ವೀಕ್ಷಕರೆ, ಅದೇನದು ಅನ್ನೋದು ತಿಳ್ಕೊಳ್ತಾ ಹೋಗೋಣ. ಯಾರಿನ್ನೂ ಲೈಕ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡಿ. ಯಾಕಂತಂದರೆ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಸೊ ದಯವಿಟ್ಟು ಲೈಕ್ ಮಾಡಿ. ಓಕೆ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದ ನಂತರ ತಾನು ಭರವಸೆ ನೀಡಿದ್ದ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡುವ ಕಾರ್ಯದಲ್ಲಿ ತೊಡಗಿಕೊಂಡಿದೆ. ಮಹಿಳೆಯರಿಗೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರವು ರಾಜ್ಯದಲ್ಲಿ ಶಕ್ತಿ ಯೋಜನೆ ಹಾಗೂ ಗೃಹಜ್ಯೋತಿ ಯೋಜನೆಯ ಅಡಿಯಲ್ಲಿ 200 ಯೂನಿಟ್ ಉಚಿತ ವಿದ್ಯುತ್ ಜೊತೆಗೆ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರುವ ಮೂಲಕ ಅರ್ಹ ಫಲಾನುಭವಿಗಳು ಈ ಯೋಜನೆಯ ಸಂಪೂರ್ಣ ಲಾಭವನ್ನು ಪಡೆಯುತ್ತಿದ್ದಾರೆ. ಅದರಂತೆ ಈಗ ರಾಜ್ಯ ಸರ್ಕಾರವು ಮತ್ತೊಂದು ಹೊಸ ಉಚಿತ ಯೋಜನೆಯನ್ನು ನೀಡಲು ನಿರ್ಧರಿಸಿದೆ. ದಯವಿಟ್ಟು ವೀಕ್ಷಕರ ವಿಡಿಯೋನ ಕೊನೆಯವರೆಗೂ ನೋಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ. ಆಗಸ್ಟ್ 31ರಂದು ಅರ್ಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ರಾಜ್ಯ ಸರ್ಕಾರವು ನೀಡಲು ನಿರ್ಧರಿಸಿದೆ. ಅದರಂತೆ ಮತ್ತೊಂದು ಯೋಜನೆ ಆಗಿರುವ ಕಾಂಗ್ರೆಸ್ ಸರ್ಕಾರ ಘೋಷಿಸಿರುವ ರಾಜ್ಯದ ಭತ್ತೆ ಯೋಜನೆಗಾಗಿರುವ ಯುವನಿಧಿ ಯೋಜನೆಗೆ ಸರ್ಕಾರವು ಸದ್ಯದಲ್ಲಿಯೇ ಚಾಲನೆ ನೀಡಲಿದೆ. ರಾಜ್ಯ ಸರ್ಕಾರವು ಇದೀಗ 5 ಯೋಜನೆಗಳನ್ನು ಅನುಷ್ಠಾನಗೊಳಿಸಲಿದ್ದು ಮತ್ತೊಂದು ಉಚಿತ ಯೋಜನೆಯ ಬಗ್ಗೆ ಕುರಿತು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಚಿತ ಯೋಜನೆಗಳಿಗೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿಯನ್ನು ತಿಳಿಸಿದ್ದಾರೆ. ಏನು ಅಂತಂದರೆ, ಹೊಸ ಉಚಿತ ಯೋಜನೆ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಚಿತ ವಿದ್ಯುತ್ ಹಾಗೂ ಫ್ರೀ ಬಸ್ ಯೋಜನೆಯ ಬೆನ್ನಲ್ಲಿ ಮತ್ತೊಂದು ಹೊಸ ಯೋಜನೆಯನ್ನು ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ರಾಜ್ಯದ 200 ಯೂನಿಟ್ ವಿದ್ಯುತ್ ಅನ್ನು ರಾಜ್ಯದಲ್ಲಿ ಗೃಹಜ್ಯೋತಿ ಯೋಜನೆಯ ಅಡಿಯಲ್ಲಿ ರಾಜ್ಯ ಸರ್ಕಾರವು ನೀಡುತ್ತಿದೆ. ಉಚಿತ ವಿದ್ಯುತ್ ಯೋಜನೆಯ ಪ್ರಯೋಜನವನ್ನು ಜುಲೈ ತಿಂಗಳಿನಿಂದ ರಾಜ್ಯದ ಜನತೆ ಪಡೆಯುತ್ತಿದ್ದಾರೆ. ಅದರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಚಿತ ವಿದ್ಯುತ್ ಬೆನ್ನಲ್ಲೇ ಮತ್ತೊಂದು ಹೊಸ ಯೋಜನೆಯ ಆದೇಶವನ್ನು ಹೊರಡಿಸಲಿದ್ದಾರೆ. 10 HP ವರೆಗೂ ಸಣ್ಣ ನೇಕಾರರಿಗೆ ಉಚಿತ ವಿದ್ಯುತ್ ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆಯನ್ನು ಹೊರಡಿಸಿದ್ದಾರೆ. ನೋಡಿ, ಏನು ಹೊಸ ಯೋಜನೆ ಅಂತಂದರೆ, 10 HP ವರೆಗೆ ನೇಕಾರರು ಇರ್ತಾರೆ ನೋಡಿ, ಸಣ್ಣ ನೇಕಾರರು, ಅವರಿಗೆ 10 up to 10 HP ವರೆಗೆ ಇಲ್ಲಿ ಅವರಿಗೆ ಉಚಿತ ವಿದ್ಯುತ್ತನ್ನು ನೀಡ್ತವೆ ಅಂತ ಮತ್ತೊಮ್ಮೆ ಹೇಳಿದ್ದಾರೆ. ಇಲ್ಲಿ ಅಧಿಕೃತ ಟ್ವೀಟ್ ಮಾಡುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ಜನತೆಗೆ ಈ ಮಾಹಿತಿಯನ್ನು ನೀಡಿದ್ದಾರೆ. ನೇಕಾರರ ನಿಯೋಗದ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧ್ಯಕ್ಷತೆಯಲ್ಲಿ ಚರ್ಚೆ ನಡೆಸಿದ ನಂತರ ಈ ನಿರ್ಧಾರದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. 10 HP ವರೆಗೆ ಸಣ್ಣ ನೇಕಾರರಿಗೆ ಉಚಿತ ವಿದ್ಯುತ್ ಪೂರೈಕೆ ಮಾಡುವ ಮಹತ್ವದ ನಿರ್ಣಯವನ್ನು ಕೈಗೊಂಡಿದ್ದೇನೆ ಹಾಗೂ ನೇಕಾರರ ಬಹುದಿನಗಳ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕೃತ ಘೋಷಣೆಯನ್ನು ಟ್ವೀಟ್ ಮಾಡುವ ಮೂಲಕ ಹೊರಡಿಸಿದ್ದಾರೆ. ಹೀಗೆ ರಾಜ್ಯ ಸರ್ಕಾರವು ಸಣ್ಣ ನೇಕಾರರಿಗೆ ಉಚಿತ ವಿದ್ಯುತ್ ನೀಡುವ ಮೂಲಕ ರೈತರಿಗೆ ಹೆಚ್ಚಿನ ಅನುಕೂಲವನ್ನು ಮಾಡಲು ರಾಜ್ಯ ಸರ್ಕಾರ ಹೊರಟಿದೆ ಎಂದು ಹೇಳಬಹುದಾಗಿದೆ. ಹಾಗಾಗಿ ಯೋಜನೆಯ ಬಗ್ಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು. ನೋಡಿ, ಇಂಥ ಇನ್ಫಾರ್ಮೇಷನ್ನ ನೀವು ಶೇರ್ ಮಾಡೋದ್ರಿಂದ ತುಂಬ ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ನಮ್ಮ ಕರ್ನಾಟಕ ಸರ್ಕಾರ ಈ 5 ಗ್ಯಾರಂಟಿಗೆ ಅಮೌಂಟು ಎಲ್ಲಿಂದ ತರುತ್ತೋ ಗೊತ್ತಿಲ್ಲ. ಅದರಲ್ಲೇ ಮತ್ತೊಂದು ಅನೌನ್ಸ್ ಮಾಡಿದ್ದಾರೆ. ಹೌದು, ಇದು ನಿಜ, ಅಧಿಕೃತವಾಗಿ ಅನೌನ್ಸ್ ಮಾಡಿದ್ದಾರೆ. ಈ ನೇಕಾರರಿಗೆ, ಯಾವ ನೇಕಾರರು, ಸಣ್ಣ ನೇಕಾರರಿಗೆ 10 HP ವರೆಗೂ ಕೂಡ ನಾನು ಫ್ರೀ ಕರೆಂಟನ್ನು ಕೊಡ್ತೇನೆ ಅಂತ ಇಲ್ಲಿ ಇವರು ಅನೌನ್ಸ್ ಮಾಡಿದ್ದಾರೆ. ಇದು ಟೋಟಲಾಗಿ ಹೇಳಬೇಕು ಅಂತಂದರೆ ಗುಡ್ ನ್ಯೂಸ್ ಅಂತಲೇ ಒಪ್ಕೋಬೋದು ನಾವಿಲ್ಲಿ. ಆದರೆ ಎಲ್ಲೋ ಒಂದು ಕಡೆ ಎಲ್ಲ ಫ್ರೀಯಾಗಿ ಕೊಟ್ಬಿಟ್ಟು ಏನೋ ಒಂದು ಪ್ರಾಬ್ಲಮ್ ಆಗ್ತಿದ್ದೇನೆ ಅಂತ ಅನಿಸುತ್ತೆ. ಎನಿವೇ, ನಮ್ಗೆ ಬೇಕಾಗಿದ್ದು ಫ್ರೀ ಅಂತೂ ಇದೆ. ಓಕೆ, ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ನಾನು ಎಕ್ಸೆಪ್ಟ್ ಮಾಡ್ತೇನೆ. ಓಕೆ, ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.